नमस्कार फ्रेंड्स, वेलकम बैक टू मई चानल ऐताल्स। इवत ना निम्गे वेजिटेबल पलाव याव रीति फंक्षन मार्तारल्ल वाइट कलर पलाव अदन्न नानु इवाग तोर्सिकोड्ता इदीनि। अदक्के नानु 1 कप अक्कियन्न तोळेदु वाश् माडि क्लीन माडि इट्कोंडिदीनि। आमेले इल्लि खारक्के 3 हसिमेणसिनकायि मत्ते ओंदु स्वल्प शुंठि तगोंडिदीनि। आमेले मसाला ऐटम्स चक्के एलक्की लवंग इदनेल्ल नीरल्लि नेनेसि इट्कोंडिदीनि। नीवु पलाव इदु जायकायि इदेल्ल बरुत्तल्ल फ्लवर् पलाव हू अदेल्ल बरुत्ते अदनेल्ल नीवु बेकाद्रु ई रीति नेनेसि इट्कोबहुदु। ನಾನು ಇದನ್ನು ಇಷ್ಟನ್ನು ಮಾತ್ರ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಕಾಯಿ ತುರಿ, ತುಪ್ಪ ಇಲ್ಲ ಎಣ್ಣೆ ಬೇಕಾದರೂ ತಗೋಬೋದು. ಆಮೇಲೆ ಒಂದು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಪುದೀನ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ತರಕಾರಿಗಳು, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಮತ್ತು ಇಲ್ಲಿ ಗಡ್ಡೆಕೋಸು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ರುಬ್ಕೋಬೇಕು, ಅದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಫಸ್ಟಿಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ, ಆಮೇಲೆ ಪುದೀನ ಸೊಪ್ಪು ಫುಲ್ ಹಾಕೋತಾ ಇಲ್ಲ, ಒಂದು ಸ್ವಲ್ಪ ಹಾಕೋತಾ ಇದೀನಿ. ಸ್ವಲ್ಪ ಎಲೆ ಹಾಕೊಂಡ್ರೆ ಸಾಕು. ಇದನ್ನ ಇವಾಗ ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ತರ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ. ಇವಾಗ ನಾವು ಪಲಾವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಕುಕ್ಕರ್ ಅಲ್ಲಿ ಮಾಡ್ತಾ ಇಲ್ಲ, ಈ ರೀತಿ ಪಾತ್ರೆಯಲ್ಲಿ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ನಾನು ಈ ರೀತಿಯಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ ತುಪ್ಪ ಎಲ್ಲ ಬಿಸಿ ಆಗಿದೆ. ಇವಾಗ ನಾನು ನೆನೆಸಿ ಇಟ್ಕೊಂಡಿರುವಂತ ಮಸಾಲಾ ಐಟಮ್ಸ್ನೆಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೆನೆಸಿಟ್ಕೊಂಡಿರುವಂತ ಮಸಾಲಾ ಐಟಮ್ಸ್ದು ನೀರನ್ನು ಕೂಡ ವೇಸ್ಟ್ ಮಾಡ್ಕೋಬೇಡಿ, ಅದನ್ನು ಹಾಕೋಬೇಕು ಇದಕ್ಕೆ. ಚೆನ್ನಾಗಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹೆಚ್ಚಿಟ್ಕೊಂಡಿರುವಂತ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಗಡ್ಡೆಕೋಸ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರುಬ್ಕೊಂಡಿರುವಂತ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಲೈಟಾಗಿ ತರಕಾರಿ ಎಲ್ಲ ಬೆಂದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿ, ನಾನು 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಅದನ್ನು ಇವಾಗ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅಕ್ಕಿ ಎಲ್ಲ ತುಂಡಾಗುತ್ತೆ. ನಾನಿಲ್ಲಿ ಬಾಸ್ಮತಿ ಅಕ್ಕಿ ತಗೊಂಡಿಲ್ಲ, ನಾರ್ಮಲ್ ಪಲಾವ್ ಅಕ್ಕಿ ಎಲೆ ಅಕ್ಕಿ ತಗೊಂಡಿದ್ದೀನಿ. ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಕುದಿಯೋದಕ್ಕೆ ಬಿಡಬೇಕು. ಬಿಸಿ ನೀರು ಆ್ಯಡ್ ಮಾಡಿರೋದ್ರಿಂದ ನಾನು ಕುದಿಸಿರೋ ನೀರನ್ನು ಹಾಕಿದ್ದೀನಿ, ಇದಕ್ಕೆ ತಣ್ಣಗಿರೋ ನೀರು ಹಾಕಿಲ್ಲ. ಸೊ ಬೇಗನೆ ಅಕ್ಕಿ ಬೇಯುತ್ತೆ. ಇದನ್ನ ಹೀಗೆ ಇವಾಗ ಬೇಯೋದಕ್ಕೆ ಬಿಡೋಣ. ನೋಡಿ ಇವಾಗ ನೀರೆಲ್ಲ ಹೀರ್ಕೊಂಡು ಬೆಂದಿದೆ ಅಕ್ಕಿ ಫುಲ್ ಚೆನ್ನಾಗಿ. ಇದು ಫುಲ್ ಇನ್ನೂ ಬೆಂದಿಲ್ಲ, ಮುಕ್ಕಾಲು ಒಂದು 75% ಬೆಂದಿದೆ. ಈ ಟೈಮಲ್ಲಿ ನಾವು ಒಲೆ ಆಫ್ ಮಾಡಿಬಿಟ್ಟು ಇದನ್ನು ಹಬೆಯಲ್ಲಿ ಈ ರೀತಿ ತಟ್ಟೆ ಮುಚ್ಚಿಟ್ಬಿಡೋಣ. ಅದು ಅದಾಗಿ ಚೆನ್ನಾಗಿ ಬೇಯುತ್ತೆ. ಫುಲ್ ಆಗೋವರೆಗೂ ಏನು ಬೇಯಿಸ್ಬೇಕು ಅಂತಿರಲ್ಲ.
ಸೊ ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ನೋಡೋಣ ಯಾವ ರೀತಿ ಪಲಾವ್ ರೆಡಿ ಆಗಿದೆ ಅಂತ ಇವಾಗ 10 ಮಿನಿಟ್ಸ್ ಆಗಿದೆ ನೋಡಿ ಪಲಾವ್ ರೆಡಿ ಆಗಿದೆ ಈಗ ಇದರ ಮೇಲೆ ನಾನು ಪುದೀನಾ ಅವಾಗ ಫುಲ್ ಹಾಕೊಂಡಿಲ್ಲ ಆ ಉಳಿದಿರೋ ಪುದೀನಾ ಎಲೆನ ಇದರ ಮೇಲೆ ಹಾಕ್ತಾ ಇದೀನಿ ನೋಡಿ ಫಂಕ್ಷನ್ ಗಳಲ್ಲಿ ಮದುವೆ ಮನೆಯಲ್ಲಿ ಮಾಡುವಂತ ಪಲಾವ್ ರೆಡಿ ಆಗಿದೆ सो निम्गो ये रेसिपी इष्ट आगिदे अंत अन्कोतीनि नन्न चानल फस्ट टाइम व्यू माड्ता इद्रे दयविट्टु नन्न ऐताळ्स चानल सब्स्क्राइब माडि लाइक माडि शेर माडोदु मात्र मरिबेडि सो सिक्तीनि इन्नु नानु निमगे नेक्स्ट वीडियोदल्ली।